ಅಂದ್ರೆ ತುಂಬಾ ಇಷ್ಟ ಆಯ್ತು, ಕಾಮಿಡಿ ತುಂಬಾ ಇಷ್ಟ ಆಯ್ತು. ಅದನ್ನ ಬಿಟ್ಟರೆ ಸಾಂಗ್ಸ್ ಅಂತೂ ನಿಮಗೆ ಗೊತ್ತಿರುತ್ತಲ್ಲ ಹೆಂಗ್ ಬಂದಿದೆ ಅಂತ. ಸೊ ಇಟ್ಸ್ ಟು ಗುಡ್ ಟು ಸೆಕೆಂಡ್ ಹಾಫ್ ಅಂತೂ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ, ಇದು ಈ ತರ ಟ್ವಿಸ್ಟ್ ಬರುತ್ತೆ, ಈ ತರ ಚೇಂಜ್ ಆಗುತ್ತೆ ಅಂತ. ಮತ್ತೆ ಗಣೇಶ್ ಸರ್ ಮತ್ತೆ ರಂಗನ ಕಾಂಬಿನೇಷನ್ ಹೇಗೆ ಅನಿಸ್ತಾ? ಅಯ್ಯೋ, ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಅಂಡ್ ಕಾಮಿಡಿ ಒಂದು ಸಿನಿಮಾದಲ್ಲಿ ತುಂಬ ಚೆನ್ನಾಗಿ ವರ್ಕೌಟ್ ಆಗಿದೆ, ಎಲ್ಲರ ಜೊತೆ ತುಂಬ ಚೆನ್ನಾಗಿದೆ. ಮೇಡಮ್, ನಾಳೆ ರಿಲೀಸ್ ಆಗ್ತದೆ ಸಿನಿಮಾ, ಆಡಿಯನ್ಸ್ಗೆ? ಡೆಫಿನೆಟ್ಲಿ ಪೈಸಾ ವಸೂಲ್ ಸಿನಿಮಾ ಆಗಿದೆ. ನಗೋದಂತೂ ಪಕ್ಕ ಸಿನಿಮಾ ನೋಡಿದಾಗ, ಸಾಂಗ್ಸು ಸಿನಿಮಾ ಸ್ಟೋರಿ ಸೆಕೆಂಡ್ ಹಾಫ್ ಅಂತೂ ಕೇಳೋದೇ ಬೇಡ, ಅಷ್ಟು ಚೆನ್ನಾಗಿ ಬಂದಿದೆ. ಥ್ಯಾಂಕ್ ಯು. ವಿಶೇಷವಾದ ಸಿನಿಮಾ ಬಂದಿದೆ ಇತ್ತೀಚಿನ ದಿನಗಳಲ್ಲಿ ಕನ್ನಡ ಚಿತ್ರರಂಗದಲ್ಲಿ. ಈ ಥರ ಫ್ಯಾಮಿಲಿ ಎಂಟರ್ಟೈನರ್ ವಿತ್ ಹಾಸ್ಯ, ಅದರಲ್ಲೂ ಕೂಡ ಸಾಧು ಸಾರು ಫಸ್ಟಿಂದ ಕೊನೆ ತನಕ ಇದ್ದಾರೆ. ಅವ್ರ ಜೊತೆಗೆ ರಂಗಣ್ಣ ರಘು ಸರ್ ಇರ್ಬೋದು, ಗಿರೀಶ್ ರಮಣ ಇರ್ಬೋದು, ಎಲ್ಲರ ಕಾಂಬಿನೇಷನ್ ವರ್ಕೌಟ್ ಆಗಿದೆ. ಒಂದು ಫ್ಯಾಮಿಲಿ ಕೌಟುಂಬಿಕ ಚಿತ್ರ, ಫ್ಯಾಮಿಲಿ ಎಂಟರ್ಟೈನರ್ ಅನ್ನೋದಕ್ಕೆ ಬೇಜಾರೇ ಇಲ್ಲ. ಫಸ್ಟಿಂದ ಕೊನೆ ತನಕ ಎಲ್ಲರೂ ಕೂಡ ಇದನ್ನು ಎಂಜಾಯ್ ಮಾಡಿದ್ದೀವಿ. ಈ ವರ್ಷದ ಸೂಪರ್ ಹಿಟ್ ಚಿತ್ರ, ಅದರಲ್ಲೂ ಎಸ್ಪೆಷಲಿ ಗಣೇಶ್ ಅವರು ಮತ್ತೆ ಮುಂಗಾರು ಮಳೆಯಲ್ಲಿ ಹೇಗಿದ್ರು ಅದೇ ಥರ ನಮಗೆಲ್ಲ ವಿಶೇಷವಾದ ಎಂಟರ್ಟೈನ್ಮೆಂಟ್ ಕೊಟ್ಟಿದ್ದಾರೆ. ಅವರ ಅಭಿನಯ ಅಂತೂ ಹ್ಯಾಟ್ಸ್ ಆಫ್. ಈ ಥರ ಸಿನಿಮಾಗಳು ಬೇಕು ಕನ್ನಡ ಚಿತ್ರರಂಗ ಮತ್ತೆ ಮುಂದಿನ ಸ್ಥಿತಿಗೆ, ಹಿಂದೆ ಇದ್ದಂಥ ದಿನಗಳಿಗೆ ಮತ್ತೆ ಬರುತ್ತೆ ಅನ್ನೋ ಎಲ್ಲ ಬರೋ ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾ. ಫ್ಯಾಮಿಲಿ ಓರಿಯೆಂಟೆಡ್ ಲವ್ ಸ್ಟೋರಿ ಸ್ವಲ್ಪ ಟ್ವಿಸ್ಟ್ ಇದೆ, ಚೆನ್ನಾಗಿದೆ. ನಮ್ಮ ಡೈರೆಕ್ಟರ್ ಬಂದು ತಗೊಳ್ಳಿ ಸಿನಿಮಾ, ನೀವು ಸಿನಿಮಾ ಬರೋಕ್ಕೆ ನಮ್ಮ ಮುಂಚೆ ನೀವು ಏನೇನು ಅಂದರೆ ಅನ್ಕೊಂಡು ಬಂದರೆ ಹೇಗಿರುತ್ತೆ ಸಿನಿಮಾ, ಹೇಗಿತ್ತು ಸಿನಿಮಾ? ಲವ್ ಸ್ಟೋರಿ ಎಲ್ಲ ಮಿಕ್ಸ್ ಇದೆ. ಸೊ ಅದಕ್ಕೂ ಅದು ಹೇಳಬೇಕಾದ ಸಾಧ್ಯತೆ ಇಲ್ಲ. ಥ್ಯಾಂಕ್ ಯು. ಮೂವಿ ತುಂಬ ಚೆನ್ನಾಗಿತ್ತು, ಒಂದು ಎಂಟರ್ಟೈನ್ಮೆಂಟ್ ಆಗಿತ್ತು. ಫ್ಯಾಮಿಲಿ ಫ್ಯಾಮಿಲಿ ಎಲ್ಲ ಕಾಮಿಡಿ ಅಂತ ತುಂಬ ಚೆನ್ನಾಗಿದೆ. ಆ್ಯಂಡ್ ಸಾಂಗ್ ಒಂದಕ್ಕೊಂದು ಒಂದಕ್ಕಿಂತ ತುಂಬ ಸಾಂಗ್ಸ್ ಚೆನ್ನಾಗಿದೆ, ನನಗಂತೂ ಖುಷಿ ಆಯಿತು. ಸೊ ಕನ್ನಡದಲ್ಲಿ ಮೂವಿಗಳು ಬರ್ತದೆ ತುಂಬ ಕಮ್ಮಿ ಆಗ್ತದೆ, ಹಾಗೆಯೇ ನೋಡೋದು ತುಂಬ ಕಮ್ಮಿ ಆಗ್ತದೆ. ಸೊ ಈ ಥರ ಒಂದು ಮೂವೀಸ್ ಬರ್ತಾ ಇದ್ರೆ ನಮ್ಮ ಕನ್ನಡ ಇಂಡಸ್ಟ್ರಿ ಇನ್ನೂ ಬೆಳೆಯುತ್ತೆ ಅಂತ ಅಂದ್ಕೊಳ್ತೀವಿ. ಇದೇ ಥರ ಹೆಚ್ಚು ಮೂವೀಸ್ ಬರಲಿ. ಸೊ ಓವರಾಲ್ ಟೀಮಿಗೆ ನಮ್ಮ ಕಡೆಯಿಂದ ಆಲ್ ದ ಬೆಸ್ಟ್ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಸಾಂಗ್ ನನಗೆ ಹೀಗಿರೋ ಆ ಸಾಂಗ್ ತುಂಬ ಇಷ್ಟ ಆಯಿತು.